గమ పదని సమీ దని సా దని సరి సమీ ద గమ పద పమ గ రి గమ పమ గ రి సా ನಮಸ್ಕಾರ ಸಂಗೀತ ಪ್ರೇಮಿಗಳಿಗೆ ಮತ್ತೊಂದು ರಾಗದ ರಸದೂತನದೊಂದಿಗೆ ನಿಮ್ಮ ಮುಂದೆ ನಾನು ಹಾಜರಿದ್ದೇನೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೂಲ ಒಂದು ತಳಹದಿ ಅಂತ ಹೇಳ್ಬೋದು ಅಥವಾ ತಳಪಾಯ ಅಂತ ಹೇಳ್ಬೋದು ಈ ಒಂದು ರಾಗ ಮಾಯಾ ಮಾಳವ ಗೌಳ ಯಾವುದೇ ವಿದ್ಯಾರ್ಥಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಬೇಕಾದ್ರೆ ಇದೇ ಮೊದಲ ಒಂದು ರಾಗದಲ್ಲಿ ಎಲ್ಲಾ ಒಂದು ಅಭ್ಯಾಸಗಳನ್ನ ನಮ್ಮ ಒಂದು ಸಂಸ್ಕೃತಿ ಪರಿಚಯ ಮಾಡಿಕೊಡುತ್ತದೆ ಈ ರಾಗ ಬಹಳ ವಿಶೇಷವಾದದ್ದು ಈ ರಾಗದಲ್ಲಿ ಬಹಳಷ್ಟು ಸಂಯೋಜನೆಗಳು ನಮ್ಮಲ್ಲಿ ಕಾಣ ಸಿಗುತ್ತದೆ ಅದೇ ರೀತಿಯಲ್ಲಿ ಈ ಒಂದು ಮಾಯಾ ಮಾಳವ ಗೌಳದ ಇತಿಹಾಸ ಅದರ ಆರೋಹಣ ಅವರೋಹಣವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳಿತಾ ಹೋಗೋಣಂತೆ ಸ್ನೇಹಿತರೆ ಇರುವುದು ಏಳು ಸ್ವರಗಳು ಮಾತ್ರ ಬಟ್ ಆ ಏಳು ಸ್ವರಗಳಲ್ಲೇ ಎಷ್ಟೊಂದು ರಾಗಗಳು ಎಷ್ಟೊಂದು ಭಾವಗಳು ಎಷ್ಟೊಂದು ರೀತಿಯ ಅಭ್ಯಾಸಗಳು ಈ ನಮ್ಮ ಶಾಸ್ತ್ರೀಯ ಸಂಗೀತ ಕೊಟ್ಟಿದೆ ಇದೇ ಇದರ ಒಂದು ವಿಶೇಷ ಅಂತ ನಾನು ಹೇಳ್ಬೋದು ಅಂದ್ರೆ ಈ ಒಂದು ಶಾಸ್ತ್ರೀಯ ಸಂಗೀತ ಅನ್ನೋದೇ ಒಂದು ದೊಡ್ಡ ಸಮುದ್ರವಾಗಿ ಸೇರಿದೆ ನೋಡೋದಕ್ಕೆ ಅಥವಾ ಕೇಳೋದಕ್ಕೆ ಏಳೇ ಸ್ವರ ಎಷ್ಟು ಈಸಿಯಾಗಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಆದ್ರೆ ಆ ಒಂದು ಸಂಗೀತದ ಸ್ವರಸ್ಥಾನ ನಮ್ಮ ಮನಸ್ಸಲ್ಲಿ ಬರಬೇಕು ಅಂದಾಗ ಅದು ನಿಜವಾದ ಒಂದು ಸಾಧನೆ ಅಂತಾನೆ ಹೇಳ್ಬೋದು ಇರುವುದು ಏಳೇ ಸ್ವರ ನಾವು ಇವತ್ತು ಇಂದಿನ ಜನಮಾನಗಳಿಗೆ ಎಂತ ಒಂದೊಂದು ಕಂಪ್ಯೂಟರ್ ಪ್ರೋಗ್ರಾಮ್ ಗಳನ್ನ ನಾವು ಮಾಡ್ತಾ ಇದೀವಿ ಆದ್ರೆ ಈ ಏಳು ಸ್ವರಗಳನ್ನ ನಮ್ಮ ಮನಸ್ಸಲ್ಲಿ ಹಿಡಿದಿಟ್ಕೊಳ್ಳೋದಿದೆಯಲ್ಲ ಅದು ಒಂದು ವಿಶೇಷವಾದ ಒಂದು ಏನ್ ಹೇಳ್ತಾರೆ ಒಂದು ಒಂದು ವಿದ್ಯಾಭ್ಯಾಸ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು ಇಂದಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಬಹಳಷ್ಟು ಈ ಒಂದು ಮಾಯಾ ಮಾಳವ ಗೌಳ ರಾಗದ ಕೆಲವೊಂದು ಗೀತೆಗಳನ್ನ ನಿಮ್ಮ ಮುಂದೆ ನಾನು ಪರಿಚಯ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅದೇ ರೀತಿಯಲ್ಲಿ ನನ್ನದೇ ಆದಂತ ಒಂದು ಸಣ್ಣ ಸ್ವರಗಳ ಒಂದು ಸಂಯೋಜನೆಯನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೊಡಲಿದ್ದೇನೆ ಖಂಡಿತ ಇದೊಂದು ವಿಶೇಷವಾದ ಒಂದು ರಾಗ ಹಾಗೂ ತುಂಬಾ ಮುಖ್ಯವಾದ ರಾಗ ಈ ಒಂದು ಕರ್ನಾಟಕ ಶಾಸ್ತ್ರೀಯ ಒಂದು ಸಂಗೀತದ ಒಂದು ಅಭ್ಯಾಸದಲ್ಲಿ ಅದೇ ರೀತಿಯಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲೂ ಇದೇ ಸ್ವರಗಳನ್ನು ಹೊಂದಿರುವಂತಹ ರಾಗ ಭೈರವ್ ಎಂಬ ಒಂದು ರಾಗ ಕಾಣ ಸಿಗುತ್ತದೆ ಅದರಲ್ಲೂ ಸಹ ಬಹಳಷ್ಟು ಚಲನಚಿತ್ರ ಗೀತೆಗಳು ಈಗಾಗಲೇ ಬಂದಿದೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಇದನ್ನ ಮಾಯಾ ಮಾಳವ ಗೌಳ ಅಂತ ಹೇಳ್ತಾರೆ ಆನಂತರ ಈ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ರಾಗ್ ಭೈರವ್ ಎಂಬ ಹೆಸರಿಂದ ಕರೀತಾರೆ ನೋಡ್ತಾ ಹೋಗೋಣಂತೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಯಾ ಮಾಳವ ಗೌಳದ ಕನ್ನಡ ಗೀತೆಗಳು ಹಿಂದಿ ಗೀತೆಗಳು ತಮಿಳು ಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಪರಿಚಯ ಮಾಡಲಿದ್ದೇನೆ ಈ ಮಾಯಾ ಮಾಳವ ಗೌಳ ಈ ರಾಗದ ಆರೋಹಣ ಮತ್ತೆ ಅವರೋಹಣವನ್ನ ನೋಡಿದಾಗ ನೀವು ಇದೊಂದು ಸಂಪೂರ್ಣವಾದ ಒಂದು ರಾಗ ಅಂದ್ರೆ ಈ ಒಂದು ರಾಗದಲ್ಲಿ ಪ್ರತಿಯೊಂದು ಸ್ವರಗಳು ಬರುತ್ತದೆ ಯಾವುದೇ ರೀತಿಯ ಸ್ವರಗಳು ಅದರ ಜೊತೆಯಲ್ಲಿ ಇದು ಒಂದು ಮೂಲ ರಾಗ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಇವತ್ತೇನ್ ನಮ್ಮ ವಿದ್ಯಾರ್ಥಿಗಳು ಸಂಗೀತ ಪಾಠಶಾಲೆಗೆ ಹೋಗಿ ಸಂಗೀತ ಕಲಿತಾ ಇರ್ತಾರೆ ಅವರ ಎಲ್ಲಾ ಕಲಿಕೆಯೂ ಸಹ ಈ ಒಂದು ಮಾಯಾ ಮಾಳವ ಗೌಳ ರಾಗದ ಒಂದು ತಳಹದಿನಲ್ಲೇನೆ ಅವರ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ ಮಾಯಾ ಮಾಳವ ಗೌಳ ರಾಗದ ಆರೋಹಣ ಅವರೋಹಣ ನೋಡ್ತಾ ಬರೋಣಂತೆ ಸಂಯೋಜನೆ ಅಂದ್ರೆ ಈ ರಾಗದ
ಏನ್ ಹೇಳ್ತಾರ ನಾವು ಈ ಸ್ಕೇಲ್ ಅಂತ ನಾವು ಹೇಳ್ತೀವಿ ಮಾಯಾ ಮಾಡುವ ಸ್ಕೇಲ್ ಆ ಒಂದು ರಾಗದ ಸ್ವರಗಳನ್ನು ನಾವು ಹಾಡ್ತಾ ಬಂದಾಗ ಎಲ್ಲ ಒಂದು ಕಡೆ ಇದು ಓನ್ಲಿ ಸಂಗೀತದ ಒಂದು ಏನ್ ಹೇಳ್ತಾರೆ ಒಂದು ಮೆಲೋಡಿ ಮಾತ್ರ ನಮ್ಮ ಮನಸ್ಸಿಗೆ ಬರ್ತಿಲ್ಲ ಎಲ್ಲ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಭಾವನೆಗಳಲ್ಲಿ ಬಹಳಷ್ಟು ರೀತಿಯ ಒಂದು ಚೇಂಜಸ್ ಅನ್ನು ನಾವು ಕಾಣ್ತಾ ಬರಬಹುದು ಇದು ಈ ಒಂದು ರಾಗದ ಒಂದು ಸ್ಕೇಲ್ ನಾ ಹೇಳ್ತಾ ಬಂದಾಗ ಎಲ್ಲ ಒಂದು ಕಡೆ ಈ ರಾಗವು ಒಂದು ರೀತಿ ಒಂದು ಶಾಂತಿಯನ್ನು ವರಸೂಸುವಂತ ಒಂದು ಏನ್ ಹೇಳ್ತಾರೆ ಶಕ್ತಿ ಇರುವಂತ ಒಂದು ರಾಗ ಅದೇ ರೀತಿಯಲ್ಲಿ ಈ ಈ ರಾಗ ಒಂದು ರೀತಿ ಭಕ್ತಿಯನ್ನು ಉಂಟು ಮಾಡುವಂತ ರಾಗ ಅಂದ್ರೆ ಈ ತರ ಹಾಡುಗಳನ್ನು ನಾವು ಕೇಳಿದ ತಕ್ಷಣನೇ ಎಲ್ಲೋ ಒಂದ್ ಕಡೆ ನಮ್ಗೆ ಗೊತ್ತಿಲ್ಲದೆ ಒಂದು ಭಕ್ತಿ ಅನ್ನೋದು ಆ ಒಂದು ಪರಿಸರದಲ್ಲಿ ಮೂಡ ಸಿಗುತ್ತದೆ ಅದೇ ರೀತಿಯಲ್ಲಿ ಒಂದು ರೀತಿ ಶಾಂತಿನ ಈ ಒಂದು ಸ್ವರ ಈ ಒಂದು ರಾಗ ಕಾಪಾಡ್ತಾ ಬರುತ್ತೆ ಅದೇ ರೀತಿಯಲ್ಲಿ ನೋಡ್ತಾ ಬಂದಾಗ ಈಗಾಗಲೇ ನಿಮ್ಗೆ ತಿಳಿದಿರಬಹುದು ಸಂಗೀತಕ್ಕೆ ಬಹಳಷ್ಟು ಶಕ್ತಿ ಇದೆ ಅಂತೇಳಿ ಈ ರಾಗದ ಒಂದು ಸ್ವರಗಳನ್ನ ಹಾಡ್ತಾ ಹೋದಾಗಲೂ ಸಹ ಎಲ್ಲೋ ಒಂದು ಕಡೆ ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಬಹಳಷ್ಟು ಈ ಪಾಸಿಟಿವ್ ವೈಬ್ಸ್ ನ ಕ್ರಿಯೇಟ್ ಮಾಡುವಂತ ಒಂದು ಈ ಒಂದು ಶಕ್ತಿ ಈ ಒಂದು ರಾಗದಲ್ಲಿ ಇದೆ ಅಂತ ಬರಿತಾ ಹೋಗ್ತಾರೆ ಸೊ ಇಟ್ಸ್ ಸೋ ಬ್ಯೂಟಿಫುಲ್ ಅಂದ್ರೆ ನಾವು ಬಹಳಷ್ಟು ವಿಚಾರ ನಾವು ಕಲಿತಾ ಬರ್ಬೋದು ಆದ್ರೆ ಈ ಸಂಗೀತದ ಈ ಒಂದು ರಾಗವನ್ನ ಕಲಿತಾ ಬಂದಾಗ ನಮಗೆ ಗೊತ್ತಿಲ್ಲದೆ ಎಷ್ಟೋ ಒಂದು ಏನ್ ಹೇಳ್ತಾರೆ ಒಂದು ವ್ಯಾಲ್ಯೂಸ್ ಏನೋ ಮನುಷ್ಯನ್ಗೆ ಆಡ್ ಆಗ್ತಾ ಹೋಗುತ್ತೆ ಸೊ ಅದು ಕಲಿತಾ ಇರೋರಿಗೆ ಖಂಡಿತ ಗೊತ್ತಿರುತ್ತೆ ಏನಂದ್ರೆ ಬಹಳಷ್ಟು ಜ್ಞಾಪಕ ಶಕ್ತಿ ಜಾಸ್ತಿ ಆಗೋ ಒಂದು ವಿಚಾರ ಇದೆ ಶಾಂತಿನ ಕಾಪಾಡೋ ಒಂದು ಒಂದು ವಿಚಾರ ಬರುತ್ತೆ ಸೊ ಬಹಳಷ್ಟು ವಿಚಾರಗಳು ಸ್ನೇಹಿತರೆ ಹೇಳ್ತಾ ಹೋದ್ರೆ ಏನೋ ಎಷ್ಟೊತ್ತಾದ್ರೂ ಸಾಕಾಗಲ್ಲ ಈ ಸಂಗೀತದ ಬಗ್ಗೆ ಮಾತಾಡ್ತಾ ಬಂದಾಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ ತಕ್ಷಣನೇ ಖಂಡಿತ ಒಂದು ಹೆಸರನ್ನು ನಾವು ಖಂಡಿತ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಲೇಬೇಕಾಗುತ್ತೆ ಯಾಕೆ ಅಂತಂದ್ರೆ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಅಂತಾನೆ ಹೇಳುವಂತ ನಮ್ಮ ಪುರಂದರದಾಸರು ನೋಡಿ ಆ ಒಂದು ಕಾಲದಲ್ಲೂ ಸಹ ಯಾವುದೇ ಒಂದು ಏನ್ ಹೇಳ್ತಾರೆ ಸಾಧನಗಳು ಇಲ್ಲದೆ ಇರುವ ಸಂದರ್ಭದಲ್ಲೂ ಸಹ ಅವರ ಒಂದು ಏನ್ ಹೇಳ್ತಾರೆ ಒಂದು ಶಕ್ತಿಯಿಂದ ದೈವ ಪ್ರೇರಣೆಯಿಂದ ಮಾಡಿದಂತ ಒಂದು ಏನು ಈ ಸಂಗೀತದ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎಂಬ ಒಂದು ಏನ್ ಒಂದು ಸಬ್ಜೆಕ್ಟ್ ಏನಿದೆ ಎಷ್ಟು ಜನಮಾನಗಳಲ್ಲಿ ಅದು ಪರಿಚಿತವಾಗಿದೆ ಅಂದ್ರೆ ಅವರು ಅಂದು ಕಂಡು ಹಿಡಿದಂತ ಒಂದು ಏನ್ ಹೇಳ್ತಾರೆ ಒಂದು ಪ್ಯಾಟರ್ನ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಅವರು ಹೇಳಿಕೊಟ್ಟುವಂತ ಬಹಳಷ್ಟು ಅಭ್ಯಾಸಗಳು ಅಂದ್ರೆ ಒಂದು ಒಂದು ವಿದ್ಯಾರ್ಥಿಗೆ ಸುಲಭವಾಗಿ ಸುಲಲಿತವಾಗಿ ಒಂದು ಸಂಗೀತನ ಅಭ್ಯಾಸ ಮಾಡೋದಕ್ಕೋಸ್ಕರ ಏನೀಗ ನಾವು ಆಲ್ರೆಡಿ ಕೇಳಿರೋ ಪ್ರಕಾರ ಈ ಸರಳಿ ವರಸೆ ಜಂಟಿ ವರಸೆ ಈ ರೀತಿ ಬಹಳಷ್ಟು ಅಭ್ಯಾಸಗಳು ಏನಿದೆ ಎಲ್ಲವೂ ನಮ್ಮ ಈ ಪುರಂದರದಾಸರ ಕೊಡುಗೆಗಳು ಅಂತ ಎಂಬ ವಿಚಾರ ತಿಳಿದು ಬರುತ್ತೆ ತುಂಬಾ ಸಂತೋಷ ಆಗುತ್ತೆ ಅಂದಿನ ಕಾಲದಲ್ಲಿ ಯಾವುದೇ ಸಾಧನಗಳು ಇಲ್ಲದ ಇರೋ ಒಂದು ಸಂದರ್ಭದಲ್ಲಿ ಇಂಥ ಒಂದು ವಿಶೇಷವಾದ ಒಂದು ಜ್ಞಾನವನ್ನ ಆ ದೇವರು ಅವರಿಗೆ ಪರಿಪಾಲಿಸಿ ಅವರು ಅದನ್ನ ಇಷ್ಟು ಏನೋ ಜನರೇಷನ್ಗೆ ಬರೋ ರೀತಿಯಲ್ಲಿ ಮಾಡಿ ಇಟ್ಟಿದಾರಲ್ಲ ಏನ್ ಹೇಳ್ಬೇಕು ವಿ ಶುಡ್ ಓನ್ಲಿ ಥ್ಯಾಂಕ್ ಗಾಡ್ ಆಸ್ ವೆಲ್ ಆಸ್ ದಿ ರಿಯಲ್ ಫೌಂಡರ್ಸ್ ಆಫ್ ದಿಸ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗ್ರೇಟ್ ಪುರಂದರದಾಸರಿಗೆ ಒಂದು ದೊಡ್ಡ ನಮನವನ್ನು ಸಲ್ಲಿಸುತ್ತ ಮುಂದೆ ನೋಡ್ತಾ ಬಂದಾಗ ಸ್ನೇಹಿತರೆ ಈ ಮಾಯಾ ಮಾಳವ ಗೌಡ ರಾಗ ಎಂಬುದು 15ನೇ ಮೇಳಕರ್ತ ಸಂಪೂರ್ಣ ರಾಗ ಎಂಬ ಒಂದು ವಿಚಾರ ತಿಳಿದು ಬರುತ್ತೆ ಅದರಲ್ಲಿ ಈ ಮಾಯಾ ಮಾಳವ ಗೌಡ ರಾಗದ ಏನು ಈ ಪೇರೆಂಟಲ್ ರಾಗ ಅಂತ ನಾವೇನ್ ಹೇಳ್ತೀವಿ ಜನಕ ರಾಗ ಅಂತ ನಾವೇನ್ ಹೇಳ್ತೀವಿ ಅದರ ಅಡಿಯಲ್ಲಿ ಬಹಳಷ್ಟು ಈ ಜನ್ಯ ರಾಗಗಳು ಸಹ ಬಂದಿದೆ ಜನ್ಯ ರಾಗಗಳು ಅಂದ್ರೆ ಆ ರಾಗದ ಒಂದು ಪ್ಯಾಟರ್ನ್ ಅಲ್ಲೇ ಎಲ್ಲೋ ಒಂದೆರಡು ಸ್ವರಗಳನ್ನ ಮಾತ್ರ ಹೊರಗೆ ತೆಗೆದು ಮಾಡಿದಂತ ಸಂಯೋಜನೆಗಳ ಒಂದು ಒಂದು ಭಾಗ ಅಥವಾ ಒಂದು ರಾಗ ಅಂತ ನಾವ್ ಹೇಳ್ಬೋದು ಈ ಜನ್ಯ ರಾಗಗಳಿಗೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಏನ್ ಈ ಮಾಯಾ ಮಾಳವ ಗೌಡ ಅಂದ ತಕ್ಷಣನೇ ಈ ಒಂದು ಜನ್ಯ ರಾಗ ಖಂಡಿತ ನಮ್ಮ ಅಭ್ಯಾಸದಲ್ಲಿ ಕೇಳ ಸಿಗುತ್ತದೆ ಯಾವ್ದದು ಮಲಹರಿ ರಾಗ ಅಂತೇಳಿ ಅಂದ್ರೆ ಮಾಯಾ ಮಾಳವ ಗೌಡ ಒಂದು ಮೇನ್ ರಾಗ ಆದ್ರೆ ಇದು ಒಂದು ಸಬ್ ರಾಗ ಅಂತ ನಾವ್ ಹೇಳ್ಬೋದು ಸೊ ಈ ಮಲಹರಿ ರಾಗದಲ್ಲಿ ಬಹಳಷ್ಟು ಏನು ನಮ್ಮ ಸಂಗೀತದ ಗೀತಗಳು ಅಂತ ನಾವೇನ್ ಹೇಳ್ತೀವಿ ಅವು ಬಹಳಷ್ಟು ಬಂದಿದೆ ಅದರಲ್ಲಿ ತುಂಬಾ ಪ್ರಮುಖವಾಗಿ ಈ ದಿನ ಗಣೇಶನ ಒಂದು
ಆರಾಧನೆ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ ಸರಿ ಮಾಗರಿ ಸರಿ ಗರಿ ಸ ಹರಿ ಮಾಪದ ಮಾಪದ ಪಮಗರಿ ಸ ಸುಂದರವಾದ ಭಕ್ತಿಗೀತೆ ಇದು ಬಂದ್ಬಿಟ್ಟು ಈ ಮಾಯಾಮಾಳವ ಗೌಳ ರಾಗದ ಜನ್ಯ ರಾಗ ಮಲರಿ ರಾಗದಲ್ಲಿ ಈ ಒಂದು ಒಂದು ಗೀತೆಯ ಒಂದು ಸಂಯೋಜನೆ ತುಂಬಾ ಚೆನ್ನಾಗಾಗಿದೆ. ಖಂಡಿತವಾಗಿ ಸಂಗೀತ ಕಲಿಯುವ ಪ್ರತಿಯೊಂದು ವಿದ್ಯಾರ್ಥಿ ಈ ಒಂದು ಹಾಡನ್ನು ಖಂಡಿತ ಕಲಿತಿರ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಚಾರ ನಾನು ಹೇಳಬೇಕಾಗುತ್ತೆ. ಎಲ್ಲ ಒಂದ್ ಕಡೆ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತಳಹದಿನೇ ನಮ್ಮ ಮಾಯಾಮಾಳವಗಳು ಆಗಿರೋದ್ರಿಂದ ಕೆಲವೊಂದು ಏನ್ ಹೇಳ್ತಾರೆ ಕೆಲವೊಂದು ಗೀತೆಗಳು ಮಾಯಾಮಾಳವಗೌಳದ ಕೆಲವೊಂದು ಗೀತೆಗಳನ್ನ ನಮ್ಮ ಒಂದು ಇದರಲ್ಲಿ ನೋಡ್ತಾ ಬರ್ಬೋದು. ಅಂದ್ರೆ ಯಾವ್ದದು ಈ ತುಳಸಿ ದಳ ಎಂಬ ಒಂದು ಹಾಡು ಖಂಡಿತ ಈ ರಾಗದ ಮುಖ್ಯವಾದ ಒಂದು ಹಾಡಲ್ಲಿ ಬರುತ್ತದೆ. ಅದೇ ರೀತಿ ಮಾಯಾ ಮಾಳವ ಗೋಳ ಎಂಬ ಒಂದು ಹೆಸರಿನೊಂದಿಗೆ ಇನ್ನೊಂದು ಹಾಡು ಸಹ ಬರುತ್ತೆ. ಬಟ್ ಎಲ್ಲ ಒಂದ್ ಕಡೆ ನಾನು ಈ ಸಿನಿಮಾ ಗೀತೆಗಳು ಅಂತ ಹುಡುಕ್ತಾ ಬಂದಾಗ ಬಹಳಷ್ಟು ದಿನ ಹುಡುಕಿ ಹುಡುಕಿ ನನಗೆ ಸಾಕಾಗಿ ಹೋಯ್ತು. ನನ್ನ ಕಣ್ಣಿಗೆ ಬಹಳಷ್ಟು ಹಾಡುಗಳು ಕಾಣಿಸ್ಲಿಲ್ಲ ಅಥವಾ ಕೇಳಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ಇಂದು ನಮ್ಮ ಏನು ಸಂಗೀತ ಕಲ್ತಿರುವಂತವರು ವಿದ್ವಾಂಸರು ಬಹಳಷ್ಟು ಜನ ಈ ಚಾನೆಲ್ ನ ಜೊತೆಲಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ನನ್ನ ಹಾಡುಗಳನ್ನ ಎನ್ಕರೇಜ್ ಮಾಡ್ತಿದ್ದೀರಾ. ಖಂಡಿತ ನಿಮಗೆ ಒಂದು ಸಣ್ಣ ಒಂದು ಕೋರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಮಾಡಕ್ ಇಷ್ಟಪಡ್ತೀನಿ. ಯಾವುದೇ ಒಂದು ಕನ್ನಡ ಚಲನಚಿತ್ರಗೀತೆ ಮಾಯಾಮಾಳವ ಗೌಳ ರಾಗದಲ್ಲಿ ಬಂದಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ಹಾಕ್ತಾ ಹೋದಾಗ ಖಂಡಿತ ನಮ್ಮ ಈಗ ಕಲಿತಾ ಇರುವಂತ ವಿದ್ಯಾರ್ಥಿಗಳಿಗೆ ಇದೊಂದು ತುಂಬಾ ಉಪಯೋಗವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು. ಎಲ್ಲ ಒಂದ್ ಕಡೆ ಈ ಚಲನಚಿತ್ರ ಗೀತೆಗಳು ಅಂತ ಬಂದಾಗ ಈ ತಮಿಳ್ ಆಗಿರ್ಬೋದು ಅಥವಾ ಮಲಯಾಳಂ ಆಗಿರ್ಬೋದು ತೆಲುಗು ಆಗಿರ್ಬೋದು ಹಿಂದಿ ನಾನು ಹೇಳಿದ ರಾಗ್ ಭೈರವ್ ಸಹ ಎಲ್ಲ ಒಂದ್ ಕಡೆ ಇದು ಎರಡು ಒಂದೇ ರೀತಿಯಲ್ಲಿ ಇರೋದ್ರಿಂದ ಅಲ್ಲೂ ಸಹ ಬಹಳಷ್ಟು ಗೀತೆಗಳು ಮಾಯಾಮಾಳವಗೌಳ ರಾಗದ ಸಿನಿಮಾ ರಂಗದಲ್ಲಿ ಬಂದಿದೆ. ಸೊ ಒಂದು ಹೇಳ್ಬೋದು ಒಂದೆಲ್ಲ ಒಂದ್ ಕಡೆ ನಮ್ಗೆ ಅನ್ನಿಸ್ತಾ ಇದೆ ನಮ್ಮ ಮೂಲ ಕರ್ನಾಟಕ ಶಾಸ್ತ್ರೀಯ ಸಂಗೀತವಾಗಿದ್ರು ಸಹ ಎಲ್ಲ ಒಂದ್ ಕಡೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಗೀತೆಗಳಲ್ಲಿ ಬಹಳಷ್ಟು ಹಾಡುಗಳು ನನಗೆ ಕಾಣಿಸುತ್ತಿಲ್ಲ. ಸೊ ಹಾಗಾಗಿ ನಿಮಗೆ ಒಂದು ಕೋರಿಕೆ ನಾನು ಬೇಡ್ತಾ ಇದ್ದೇನೆ. ಖಂಡಿತ ಯಾವ್ದಾದ್ರು ಕೆಲವೊಂದು ಹಾಡುಗಳಿದ್ರೆ ಖಂಡಿತ ನಮ್ಗೆ ಒಂದು ಎಕ್ಸಾಂಪಲ್ಗೋಸ್ಕರ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳುತ್ತಾ ಮುಂದೆ ಎರಡು ಹಾಡು ಅಂದ್ರೆ ಒಂದು ತಮಿಳ್ ಚಲನಚಿತ್ರ ರಂಗದಲ್ಲಿ ಮಾಯಾಮಾಳವಗೌಳ ರಾಗದ ಬೇಸ್ ಅಲ್ಲಿ ಬಂದಿರುವಂತ ಇಳೆರಾಜ ಮಾಡಿದಂತ ಒಂದು ಹಾಡನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೇನೆ. ಈ ಹಾಡನ್ನು ಟ್ರ್ಯಾಕ್ ಜೊತೆಲೇ ನಾನು ಹೇಳ್ತಾ ಇದ್ದೇನೆ. ಎಲ್ಲೊಂದ್ ಕಡೆ ಸಾಹಿತ್ಯದ ಸ್ವಲ್ಪ ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ ಖಂಡಿತ ಆ ಹಾಡಿನ ಜೊತೆನಲ್ಲೇ ನಿಮಗೆ ಒಂದು ಪರಿಚಯಿಸ್ತಿದ್ದೇನೆ. ಆ ಮಾಯಾಮಾಳವ ಗೌಳ ರಾಗದ ಸ್ವರಗಳು ಯಾವ ರೀತಿ ಬರುತ್ತದೆ ಅಂತ ನೋಡ್ತಾ ಹೋಗೋಣಂತೆ. பரிமாறும் அமுதம் மணிதோறும் அழகை கலைதாரம் காத கவிதலை படித்தது நேரம் இத நேரம் இனி காமங்கலிகை பிடித்தது ராகம் புதுமோகம் இதயம் இதமாறும் இளமை பரிமாறும் அமுதம் மணிதோறும் அழகை கலைதாரம் இதனர் காதல் கவிதைகள் படித்தது நேரம் இதனோரம். ಖಂಡಿತ ಸ್ನೇಹಿತರೆ ಈ ತಮಿಳ್ ಹಾಡನ್ನ ಕೇಳ್ತಾ ಬಂದಾಗ ಸರಿ ಗ ಮ ಪ ದ ನೀ ಸ
ಪ ಮಾಗರಿದ ಕಾದಲ್ ಕವಿತೆಗ ಬೆಳೆದಿರ ನೇರಂ ಇದನೋರಂ ಇನಿ ಕಾಮಂ ಕಳಗರ ಬರೆದಿರ ರಾಗಂ ಪುದುರೋಗಂ ಸರಿ ಗ ಮ ಪ ದ ನೀ ಸ ಆ ಒಂದು ಸ್ಕೇಲ್ ರೂಪದಲ್ಲಿ ಆ ಹಾಡಿನ ಒಂದು ಸಂಯೋಜನೆ ಸಹ ಬರ್ತದೆ. ಅದೇ ರೀತಿಯಲ್ಲಿ ಸ್ನೇಹಿತರೆ ಇನ್ನೊಂದು ಹಿಂದಿ ಚಿತ್ರದ ಹಳೆಯ ಗೀತೆ, ತುಂಬಾ ಸುಂದರವಾದ ಒಂದು ಹಾಡು, ನನಗೂ ತುಂಬಾ ಇಷ್ಟವಾದ ಒಂದು ಹಾಡು ಈ ರಾಗ್ ಭೈರವ್. ಯಾಕಂದ್ರೆ ಎಲ್ಲ ಸ್ವರಗಳು ಸೇಮ್ ಇರೋದ್ರಿಂದ ರಾಗ್ ಭೈರವ್ ಅಥವಾ ಮಾಯ ಮಳಗೌಳ ರಾಗದ ಸ್ವರಗಳಿಂದ ರಚಿತಗೊಂಡಂತ ಈ ಹಾಡನ್ನು ಸಹ ನಾವು ನೋಡ್ತಾ ಬರೋಣಂತೆ. ಸಂಯೋಜನೆ ಆ ಮಾಯ ಮಾಲವಗೋಳ ಅಥವಾ ರಾಗ್ ಭೈರವ್ ಅಲ್ಲಿ ಬಂದಂತ ಈ ಒಂದು ಸಂಯೋಜನೆ ಬಹಳಷ್ಟು ಸಂಗೀತ ಪ್ರೇಮಿಗಳ ಮನಸ್ಸನ್ನ ಗೆದ್ದಿದೆ. ತುಂಬಾ ಹಳೆಯಾದ ಒಂದು ಹಾಡು. ಎಲ್ಲೊಂದ್ ಕಡೆ ಕನ್ನಡದಲ್ಲೂ ಇಂಥ ಒಂದು ಸಂಯೋಜನೆಗಳು ಬಂದಾಗ ನಮ್ಮಲ್ಲಿ ಬಹಳಷ್ಟು ವಿಶೇಷವಾದ ಶಕ್ತಿನ ಈ ರಾಗ ಕೊಡುತ್ತೆ ಅಂತ ನಾನು ಹೇಳ್ಬೋದು. ಸ್ನೇಹಿತರೆ, ಈ ಮಾಯ ಮಾಳವಗೌಳ ರಾಗದ ಸ್ವರಗಳನ್ನು ಉಪಯೋಗಿಸಿಕೊಂಡು ಒಂದು ಸಣ್ಣ ಒಂದು ಸ್ವರಗಳ ಒಂದು ಅಭ್ಯಾಸ ಅಥವಾ ಒಂದು ಸಂಯೋಜನೆ ನಾನು ಇವತ್ತು ನಾನು ತಗೊಂಬಂದಿದ್ದೇನೆ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ವಿಶೇಷವಾಗಿ ಇದರ ಕೊನೆಯಲ್ಲಿ ಅದರ ಒಂದು ಮ್ಯೂಸಿಕ್ ಟ್ರ್ಯಾಕ್ ಮಾತ್ರ ನಾನು ಕೊಡ್ತಾ ಇದ್ದೀನಿ ವಿತ್ ಏನೋ ನೋಟ್ಸ್. ಖಂಡಿತ ನೀವು ಹಾಡೋಕೆ ಟ್ರೈ ಮಾಡಿ. Gama pa ma ga, ri ga ma ga ri ga ri sa. Sa ri ga ma, gama pa ma ga, ri ga ma ga ri ga ri sa. Gama pa da ni, sa ni da ni sa. ಗಮಪದನಿ ಸಾನಿ ದನಿ ಸಾ ದನಿ ಸರಿ ಸನಿ ದ ಗಮಪದ ಪ ಮಗ ರಿ ಗಮ ಪ ಮಗರಿ ದನಿ ಸರಿ ಸನಿ ದ ಗಮಪದ ಪ ಮಗ ರಿ ಗಮ ಪ ಮಗರಿ ಸರಿ ಗ ಮ ಗ ಮ ಪ ಮ ಗ ರಿ ಗ ಮ ಗ ರಿ ಗ ರಿ ಸರಿ ಗ ಮ ಗ ಮ ಪ ಮ ಗ ರಿ ಗ ಮ ಗ ರಿ ಗ ರಿ ಸಾ.